ನಮಸ್ಕಾರ, ಪಬೀಸ್ ಲೈಫ್ ಸ್ಟೈಲ್ ಲೈಬ್ರರಿಗೆ ಸ್ವಾಗತ. ಸೊ ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಒಂದು ಕುಕಿಂಗ್ ಬ್ಲಾಗ್ನ ಮಾಡೋಣ, ಒಂದು ಚಿಕ್ಕ ಮಿನಿ ಬ್ಲಾಗ್ ತರನೇ ಒಂದು ಶಾರ್ಟ್ ಬ್ಲಾಗ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಈವ್ನಿಂಗ್ ಆಗಿದೆ ಆ್ಯಂಡ್ ನಾನು ಅಡುಗೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಮಳೆ ಬರ್ತಾ ಇದೆ ಇವತ್ತು ಆಚೆ. ಹಾಗೆ ಇವತ್ತು ಅಡುಗೆಗೆ ನಾನು ಮಾಡ್ತಾ ಇರೋದು ಬಿಂಡಿ ಮತ್ತು ಬೆಂಡೆಕಾಯಿ ಮತ್ತು ಈ ಒಂದು ಮಶ್ರೂಮ್ನ ಯೂಸ್ ಮಾಡಿಕೊಂಡು ಒಂದು ಕರಿ ಮಾಡೋಣ ಅಥವಾ ಒಂದು ಗ್ರೇವಿ, ಸೆಮಿ ಗ್ರೇವಿ ಟೈಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಶುರು ಮಾಡೋಣ. ಬೆಂಡೆಕಾಯಿನ ವಾಶ್ ಮಾಡಿ ಒಣಗಕ್ಕೆ ಹಾಕಿದೆ. ಮಧ್ಯಾಹ್ನ ಇದನ್ನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒಣಗಿಸ್ಕೊಂಡಿದ್ದೀನಿ, ಅಂದರೆ ಅದು ಡ್ರೈ ಆಗಬೇಕು. ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಬೆಂಡೆಕಾಯಿನ ನಾವು ಎಣ್ಣೆನಲ್ಲಿ ಹುರ್ಕೋಬೇಕು. ಸೊ ಹಾಗಾಗಿ ಮೊದಲನೇದಾಗಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ನಾನು ಈ ಕಟ್ ಮಾಡಿರುವಂಥ ಬೆಂಡೆಕಾಯಿನ ಹುರ್ಕೋತಾ ಇದ್ದೀನಿ. ಮೀಡಿಯಮ್ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಈ ಬೆಂಡೆಕಾಯಿನ ಹುರ್ಕೋಬೇಕು. ಆಲ್ರೆಡಿ ಈ ಬೆಂಡೆಕಾಯಿನ ನಾವು ತೊಳೆದು ಒಣಗಿ ಹಾಕಿರೋದ್ರಿಂದ ಅಷ್ಟೊಂದು ಲೋಳೆ ಬಿಡಲ್ಲ, ಹಾಗೆ ತೊಳೆದ್ಬಿಟ್ಟು ಕಟ್ ಮಾಡಿದಾಗ ಲೋಳೆ ಬಿಡುತ್ತೆ. ಹಾಗಾಗಿ ನಾನು ಮಧ್ಯಾಹ್ನನೇ ತೊಳೆದನ್ನು ಆರ್ಸಕ್ಕೆ ಇಟ್ಟಿದ್ದು. ಅದೇ ಕಡೆ ಅದು ಫ್ರೈ ಆಗೋಷ್ಟೊತ್ತಿಗೆ ಈ ಕಡೆ ನಾನು ಮಶ್ರೂಮ್ನ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಕಟ್ ಮಾಡ್ಕೊಳ್ತೀನಿ. ಈ ಬೆಂಡೆಕಾಯಿ ಹುರಿದಾದ್ಮೇಲೆ ನಾವು ಕಡಾಯಿನಲ್ಲಿ ನಾವು ಈರುಳ್ಳಿನ ಕೂಡ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಈರುಳ್ಳಿ ಅದಕ್ಕೆ ನಾನು ಎರಡು ಥರ ಕಟ್ ಮಾಡ್ಕೊಂಡಿದ್ದೆ. ಒಂದು ಬಂದು ದೊಡ್ಡ ದೊಡ್ಡ ಪೀಸಸ್, ಏನು ಸ್ಕ್ವೇರ್ ಪೀಸಸ್ ಥರ ಕಟ್ ಮಾಡಿದ್ನಲ್ಲ, ಅದನ್ನು ಕೂಡ ಇವಾಗ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಈರುಳ್ಳಿ ಈ ಥರ ಏನು ಫ್ರೈ ಮಾಡ್ಕೊಳ್ಳೋದು ಆಪ್ಷನ್ ಅಲ್ಲದು, ನೀವು ಈ ಮಶ್ರೂಮ್ ಮತ್ತು ಈ ಬೆಂಡೆಕಾಯಿ ಕರಿ ಜೊತೆ ಈ ಥರ ಈರುಳ್ಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತೀನಿ ಅಷ್ಟೇ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಈ ಈರುಳ್ಳಿ ಫ್ರೈ ಮಾಡಿ ಹಾಕೋದನ್ನು, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಇದನ್ನು ತೆಗೆದುಬಿಟ್ಟು ಈಗ ಈರುಳ್ಳಿ ಕೂಡ ಫ್ರೈ ಮಾಡ್ಕೊತೀನಿ. ಇದ್ರ ಜೊತೆಗೆ ರುಟೀನ್ ಕೆಲಸಗಳು ನಡೀತಾನೆ ಇರುತ್ತೆ. ಲೈಕ್ ನೀವು ನೋಡ್ಬೋದು ಇವಾಗ ಆಲ್ರೆಡಿ ಟೀ ಕುದಿ ಪಾತ್ರೆ ಸಿಂಕಲ್ಲಿತ್ತು, ಅದೆಲ್ಲ ನಾನು ಹಾಗೆ ತೋರಿಸಿದ್ದೀನಿ. ಯಾಕಂತಂದರೆ ನಾನು ನಾರ್ಮಲ್ ರುಟೀನ್ ಈವ್ನಿಂಗ್ ಟೈಮಲ್ಲಿ ಹೆಂಗಿರುತ್ತೆ, ಎಷ್ಟು ಕೆಲಸ ಇರುತ್ತೆ, ಅದಕ್ಕೋಸ್ಕರ ಒಂದು ಚಿಕ್ಕ ಲಾಗ್ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ನಾನು. ಹಾಗೆ ಇವಾಗ ಟೊಮ್ಯಾಟೊ ಮತ್ತು ಕ್ಯಾಶ್ಯೂ ನಟ್ಸ್ನ ಯೂಸ್ ಮಾಡಿ ಒಂದು ಪ್ಯೂರೇ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಗ್ರೇವಿಗೆ. ಅದಕ್ಕೆ ಟೊಮ್ಯಾಟೊ ಒಂದು 4 ಟೊಮ್ಯಾಟೊ ತೊಗೊಂಡಿದ್ದೀನಿ, ತುಂಬ ಚಿಕ್ಕ ಚಿಕ್ಕದು, ತುಂಬ ದೊಡ್ಡ ಟೊಮ್ಯಾಟೊ ಅನ್ನಲ್ಲ, ಅದಕ್ಕೆ 4 ಮತ್ತು ಬೇಬಿ ಕ್ಯಾಶ್ಯೂ ಅಥವಾ ಗೋಡಂಬಿ, ನಿಮ್ಮ ಹತ್ರ ಗೋಡಂಬಿ ಇದ್ದರೆ ಹೋಲ್ ಗೋಡಂಬಿ, ಎರಡನ್ನೂ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಕಡಾಯಿನ ಮತ್ತೆ ನಾನು ವಾಶ್ ಮಾಡಿಬಿಟ್ಟು ಇವಾಗ ಅದಕ್ಕೆ ಮತ್ತೆ ಎಣ್ಣೆ, ಜೀರಿಗೆ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಹುರ್ಕೊತಾ ಇದ್ದೀನಿ. ಅದು ಫ್ರೈ ಆಗೋಷ್ಟೊತ್ತಿಗೆ ಇಲ್ಲೊಂದು ಸಿಂಪಲ್ ಸಲಾಡ್ ರೆಡಿ ಮಾಡೋಣ ಅಂತ, ಸ್ಪ್ರೌಟ್ ಸಲಾಡು. ಏನಿಲ್ಲ, ಅದಕ್ಕೆ ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ ವೆಜಿಟೇಬಲ್ಸಲ್ಲಿ, ಹಾಗೆಯೇ ಸ್ಪ್ರೌಟ್ಸ್, ನಿಮಗೆ ಇಷ್ಟ ಆಗಿರುವಂಥ ಯಾವುದೇ ರೀತಿ ಸ್ಪ್ರೌಟ್ಸ್ನ ನೀವು ಯೂಸ್ ಮಾಡ್ಬೋದು. ನಾನು ಇದರಲ್ಲಿ ಸ್ಪೆಷಾಲಿಟಿ ಅಂತಂದರೆ ಮೆಂತ್ಯ ಕಾಳನ್ನ ಕೂಡ ನಾನು ಮೊಳಕೆ ತರಿಸ್ಬಿಟ್ಟು ಆ ಸ್ಪ್ರೌಟ್ಸ್ನ ಯೂಸ್ ಮಾಡಿದ್ದೀನಿ. ನಾರ್ಮಲ್ ಸ್ಪ್ರೌಟ್ಸ್ ನಿಮ್ಗೆ ಗೊತ್ತಿರುತ್ತೆ, ಎಲ್ಲ ಥರ ಸ್ಪ್ರೌಟ್ಸ್ನ ನೀವು ಹಾಕ್ಬೋದು. ಅದು ಬಿಟ್ಟು ನಾನು ಮೆಂತ್ಯನ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ಮೆಂತ್ಯ ಸ್ಪ್ರೌಟ್ಸ್ ಬರೆದು ಸ್ವಲ್ಪ ಲೇಟ್ ಆಗುತ್ತೆ. ಒಂದು 2 ದಿನ ನೀವು ಸ್ಪ್ರೌಟ್ಸ್ನ ಕಟ್ಟಿಟ್ರೆ ಒಳ್ಳೆ ಸ್ಪ್ರೌಟ್ಸ್ ಬರುತ್ತೆ. ಮೆಂತ್ಯದಲ್ಲಿ ಕಹಿ ಏನೂ ಇರೋದಿಲ್ಲ, ಅದು ತಿನ್ಬೇಕಾದ್ರವಾಗ ಚೆನ್ನಾಗಿರುತ್ತೆ. ಅದ ಜೊತೆ ಕಡಲೆ ಬೀಜ ಅದನ್ನು ಕೂಡ ನೆನೆಸ್ಬಿಟ್ಟು, ಅದು ಸ್ಪ್ರೌಟ್ ಅಲ್ಲ, ಕಡಲೆ ಬೀಜನ ನೆನೆಸಿ ಹಾಕಿದ್ದೀನಿ. ಈ ರೀತಿ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಸಿಂಪಲ್ ಸಲಾಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಲಾಸ್ಟಲ್ಲಿ. ಹಾಗೆ ನಿಮಗೆ ಬೇಕು ಅಂತಂದರೆ ರಸಲ್ಲಿ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು. ತಿನ್ನೋಕ್ಕಿಂತ ಮುಂಚೆ ಸೇರಿಸ್ಕೊಳ್ಳಿ ಈ ನಿಂಬೆಹಣ್ಣು, ಉಪ್ಪು ಮತ್ತು ಪೆಪ್ಪರ್ನ. ಈಗ ಸಲಾಡ್ಗೆ ರೆಡಿ ಮಾಡಿ ಇಟ್ಟಿದ್ದಾಯಿತು. ಈಗ ಇಲ್ಲಿ ನಾನು ಪಲ್ಯಕ್ಕೆ ಏನು ಗ್ರೇವಿ ರೆಡಿ ಮಾಡ್ತಾ ಇದ್ವಲ್ಲ, ಅದಕ್ಕೆ ಮಸಾಲೆಗಳನ್ನ ಹಾಕಿದ್ದೀನಿ. ಡ್ರೈ ಮಸಾಲೆ, ಅರಿಶಿನ, ಕೊತ್ತಂಬರಿ ಪುಡಿ, ಖಾರದ ಪುಡಿ ಮತ್ತು ಕಡಲೆ ಹಿಟ್ಟು ಮತ್ತು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡೆ. ಸೊ ಅದು ಸೀದ್ ಹೋಗಬಾರ್ದು ಅಂತ. ಹಾಗೆ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಈ ಥರ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು, ಅದು ಗೊತ್ತಾಗ್ತದೆ ನಿಮಗೆ ಆಯಿಲ್ ಆಯಿಲ್ ಬಂದಿದೆಯಲ್ಲ ಸೈಡಲ್ಲಿ, ಆವಾಗ ಇದಕ್ಕೆ ಈ ಮಶ್ರೂಮ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೋಬೇಕು. ಮತ್ತು ಸ್ವಲ್ಪ ನೀರು ಸೇರಿಸ್ಬೇಕು, ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಇವಾಗಲೇ ಸೇರಿಸಿದ್ದೀನಿ ಗ್ರೇವಿಗೆ. ನಾನು ಕಲ್ಲು ಬಳಸ್ತಾ ಇದ್ದೀನಿ ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮುಚ್ಚಿ ಇವಾಗ ಈ ಮಶ್ರೂಮ್ ಏನಿದೆ ಬೇಯೋದಕ್ಕೆ ಬಿಡಬೇಕು. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಮಶ್ರೂಮಲ್ಲಿರೋಂಥ ನೀರೆಲ್ಲ ಮತ್ತು ಆಚೆ ಬಂದು ಗ್ರೇವಿ ಜಾಸ್ತಿ ನೀರಾಗೋಗುತ್ತೆ ಅದಕ್ಕೋಸ್ಕರ. ಈಗ ನಾನು ಅದೇ ಟೈಮಲ್ಲಿ ಮಶ್ರೂಮ್ ಬೇಯೋದಕ್ಕೆ ಇಟ್ಟಿದ್ದೀನಲ್ವಾ, ಹಾಗೆ ಮನೆಯೆಲ್ಲ ಒಂಚೂರು ಐ ಮೀನ್ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ.
ಥೌಸಂಡ್ ಇಯರ್ಸ್ ಲೇಟರ್. ಸೊ ಇವಾಗ ನೋಡಿ ಮಶ್ರೂಮ್ ಅಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಅದು ಚೆನ್ನಾಗಿ ಬೆಂದಿದೆ ಮಶ್ರೂಮ್ ಕೂಡ. ಸೊ ಮಶ್ರೂಮ್ನ ಜಾಸ್ತಿ ಕೂಡ ಬೇಯಿಸಬಾರ್ದು, ಅದು ಒಂದು 75% ಕುಕ್ ಆಗಿರಬೇಕು. ಆವಾಗ ನಾವು ಈ ಟೊಮ್ಯಾಟೊ ಏನು ರುಬ್ಕೊಂಡಿದ್ವಿ, ಟೊಮ್ಯಾಟೊ ಮತ್ತು ಕ್ಯಾಶ್ಯೂ ಪೇಸ್ಟು, ಅದನ್ನು ಹಾಕಿ ಮತ್ತೆ ಮುಚ್ಚಣ ಮುಚ್ಚಿ ಬೇಯಿಸ್ಬೇಕು. ಆಗ ಟೊಮ್ಯಾಟೊ ಕೂಡ ಕುಕ್ ಆಗುತ್ತೆ ಚೆನ್ನಾಗಿ. ಸೊ ಈ ರೀತಿ ಈ ಗ್ರೇವಿ ಏನಿದೆ ಚೆನ್ನಾಗಿ ನೋಡಿ ಆ ಟೊಮ್ಯಾಟೊ ಮತ್ತು ಮಶ್ರೂಮ್ ಎಲ್ಲ ಸೇರಿಕೊಂಡು ಕುಕ್ ಆಗುತ್ತೆ. ಈಗ ನಾವು ಫ್ರೈ ಮಾಡಿರುವಂಥ ಈರುಳ್ಳಿ, ಫ್ರೈ ಮಾಡಿರುವಂಥ ಬೆಂಡೆಕಾಯಿ ಇದೆರಡನ್ನು ಕೂಡ ಸೇರಿಸ್ಕೋಬೇಕು. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ತುಂಬ ಗಟ್ಟಿಗೆ ಅನ್ನಿಸ್ತು ಅಂತಂದರೆ ಒಂದು ಸ್ವಲ್ಪ ನೀರು ಸೇರಿಸ್ಕೋಬೋದು, ಯಾಕೆಂದರೆ ಗೋಡಂಬಿ ಹಾಕಿರ್ತೀವಲ್ಲ ಕ್ಯಾಶಸ್ಸು, ಅದು ಥಿಕ್ ಆಗ್ತಾ ಹೋಗುತ್ತೆ, ಗ್ರೇವಿನ ಥಿಕ್ ಮಾಡುತ್ತೆ ಅದಕ್ಕೋಸ್ಕರ. ಹಾಗೆ ನಾನು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ, ಅದಾದಮೇಲೆ ಒಂದು ಸ್ವಲ್ಪ ಶುಗರ್ ಹಾಕಬೇಕು. ಈ ಸಕ್ಕರೆ ಹಾಕೋದ್ರಿಂದ ಅದು ಎಲ್ಲ ಟೇಸ್ಟ್ನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ, ಹಾಗಾಗಿ ಒಂದು ಸ್ವಲ್ಪ ಸಕ್ಕರೆ ಅಷ್ಟೇ. ಅದಾದಮೇಲೆ ಉಪ್ಪು ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಹಾಕಿರೋದು ಕಸೂರಿ ಮೇಥಿ. ಅದಾದಮೇಲೆ ಸ್ವಲ್ಪ ಕ್ರೀಮ್ ಹಾಕ್ತಾ ಇದ್ದೀನಿ, ಕ್ರೀಮ್ ಹಾಕದೇ ಇದ್ದರೂ ನಡೆಯುತ್ತೆ. ಕ್ರೀಮ್ ಹಾಕಿದ್ರೆ ಒಂಚೂರು ಆ ಗ್ರೇವಿಗೆ ಒಂದು ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬರುತ್ತೆ ಅಂತ ಹಾಕಿದ್ದೀನಿ ಅಷ್ಟೇ, ಹಾಕದೇ ಇದ್ದರೂ ಪರವಾಗಿಲ್ಲ. ನಿಮಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.